ನಮಸ್ಕಾರ ವೀಕ್ಷಕರೇ ಸದ್ಯ ನಾನು ಪ್ರತಾಪ್ಗೆ ಯಾವುದೇ ರೀತಿ ಹಿಂಸೆ ಕೊಟ್ಟಿಲ್ಲ ಅಂತ ಅವರು ಅಧಿಕಾರಿ ಹೇಳ್ಕೊಂಡಿದ್ದಾರೆ ಮದೊಂದು ಕಡೆ ಪ್ರತಾಪ್ ಕೂಡ ತುಂಬಾ ಕಣ್ಣೀರು ಹಾಕಿಕೊಂಡು ಮನೆ ಬಿಗ್ ಬಾಸ್ನಲ್ಲಿ ಹೇಳ್ಕೊಂಡಿದ್ದ ಹೌದು ನನಗೆ ತುಂಬಾನೇ ಹಿಂಸೆ ಕೊಟ್ಟಿದ್ದಾರೆ ಈ ಹಿಂಸೆ ಕೊಟ್ಟಾಗ ತಲೆ ತಲೆಗೆ ಹೊಡೆದಿ ಹೋಟೆಲ್ ಅಲ್ಲಿ ಇಟ್ಟಿದ್ರು ನನಗೆ ಅಂತ ಹೇಳಿ ತುಂಬಾನೇ ನೋವಿನಿಂದ ಪ್ರತಾಪ್ ತಾನ ನೋವನ್ನು ಹೇಳ್ಕೊಂಡಿದ್ದಾನೆ ಆ ಹೇಳೋ ಸಮಯದ ತುಂಬಾನೇ ಕಣ್ಣೀರು ಹಾಕಿಕೊಂಡು ಹೇಳಿದ್ದಾನೆ ಅಂತಾನೆ ಹೇಳ್ಬೋದು ಆ ಸಮಯದಲ್ಲಿ ಅಲ್ಲ ಇದೊಂದು ಹೊರತರು ಸಮಾಧಾನ ಮಾಡ್ಕೋ ನಿಂಗೆ ಇದು ಒಳ್ಳೆ ವೇದಿಕೆ ಎಲ್ಲದನ್ನು ಹೇಳ್ಕೊ ಅಂತ ಹೇಳಿದ್ದಕ್ಕೆ ಆತ ಎಲ್ಲದನ್ನು ಕೂಡ ಹೇಳ್ತಾರೆ ತನಗೆ ಯಾರ್ಯಾರು ಹಿಂಸೆ ಕೊಟ್ಟರು ಆ ಮೂರು ಜನ ವ್ಯಕ್ತಿಗಳು ಯಾರು ಅನ್ನೋದನ್ನೆಲ್ಲ ಹೇಳ್ತಾನೆ ಆದರೆ ಈಗ ಅದರಲ್ಲಿ ಒಂದು ವ್ಯಕ್ತಿ ಒಂದು ಖಾಸಗಿ ವಾಹಿನಿಯಲ್ಲಿ ಬಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಅದರಲ್ಲಿ ಹಿಂಸೆನೇ ಕೊಟ್ಟಿಲ್ಲ ನಾವೆಲ್ಲ ಬಹಳ ಸಾಚ ನಾವು ಬಹಳ ಒಳ್ಳೆಯವರು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇದೆಷ್ಟು ಮಟ್ಟಿಗೆ ಸರಿ ಎಂಬುದು ಗೊತ್ತಿಲ್ಲ ಆದರೆ ಪ್ರತಾಪ್ ಪರವಾಗಿ ಇಡೀ ಕರ್ನಾಟಕ ಜನತೆ ಇವತ್ತು ಇದೆ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಪೊಲೀಸ್ನವರು ಈ ರೀತಿ ಹಿಂಸೆ ಕೊಟ್ಟಿರ್ತಾರೆ ಅಂತಲೂ ಕೂಡ ನಂಬಲೂಬೋದು ಅಂತಲೂ ಹೇಳ್ಬೋದು ಈ ಮಾತನ್ನು ಯಾರು ಕೂಡ ನಂಬಲು ಕೂಡ ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ಪ್ರತಾಪ್ಗೆ ಒಂದು ಹಿಂಸೆ ಕೊಟ್ಟಿದ್ದಾರೆ ಹಾಗೆ ಆತನಿಗೆ ಶೂಟ್ ಮಾಡಿ ಹಾಕಬೇಕು ಅಂದಲ್ಲಿ ವಿಷ ಕೊಟ್ಟು ಸಾಯಿಸಬೇಕು ಅಂತ ಕೂಡ ಊರಿನ ಜನಗಳೆಲ್ಲ ಹೇಳ್ತಿದ್ರಂತೆ ಮತ್ತು ಶೂಟ್ ಸೈಟ್ ಆರ್ಡರ್ ಆಗಿದೆ ಅಂದ್ರೂ ಕೂಡ ಊರು ಜನ ಎಲ್ಲ ಮಾತಾಡ್ತಿದ್ರಂತೆ ಇದನ್ನೆಲ್ಲ ನೆನಪಿಸಿಕೊಂಡು ತುಂಬಾನೇ ಕಣ್ಣೀರು ಹಾಕಿದ್ದಾರೆ ನಮ್ಮ ತಾಯಿ ತೋಟದ ಮನೆಗೆ ಓಡಿ ಹೋಗಿ ಬಚ್ಚಿಟ್ಕೊಂಡು ಕೂತಿದ್ರು ಅಷ್ಟು ಮುಗ್ದ್ರು ನಮ್ಮ ತಾಯಿ ಅಂತ ಪ್ರತಾಪ್